ಪರಮ್ ಶಾಂತಿ ಕನ್ನಡ ಯೂಟ್ಯೂಬ್ ಚಾನೆಲ್ ಪರಮ್ ಶಾಂತಿ ಬೇಹದ್ ಜ್ಞಾನಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಬೇಹದ್ ಜ್ಞಾನ ಈ 10 ದಿನದ ಕೋರ್ಸಿನ ಇಂದಿನ 2ನೇ ಅಧ್ಯಾಯಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇಂದಿನ ಅಧ್ಯಾಯವನ್ನು ಬ್ರಹ್ಮಮ್ಮ ಹಾಗೂ ಬಾಪೂಜಿಯವರಿಗೆ ಕೋಟಿ ಕೋಟಿ ಧನ್ಯವಾದಗಳನ್ನು ಹೇಳುತ್ತಾ ಆರಂಭಿಸೋಣ. ಇಂದಿನ ಅಧ್ಯಾಯದಲ್ಲಿ ನಾವು ಕರ್ಮ ನಿಯಮ ಹಾಗೂ ಮರಣಾನಂತರ ಜೀವನ ಅಂದರೆ ಪುನರ್ಜನ್ಮದ ಬಗ್ಗೆ, ರೀಇನ್ಕಾರ್ನೇಷನ್ ಬಗ್ಗೆ, ಕರ್ಮಗಳ ಬಗ್ಗೆ ಹಾಗೂ ಪ್ರಾರಬ್ಧ ಎಂದರೇನು, ಭಾಗ್ಯ ಎಂದರೇನು, ಕರ್ಮ ನಿಯಮವೇನು, ಇದರಿಂದ ಪಾರಾಗುವುದು ಹೇಗೆ, ನಮ್ಮ ನೆಗೆಟಿವ್ ಕರ್ಮಗಳಿಂದ ನಾವು ಹೇಗೆ ಪಾರಾಗಬಹುದು ಮತ್ತು ಹೊಸ ಕರ್ಮ ಬಂಧನಗಳು ಸೃಷ್ಟಿಯಾಗದಂತೆ ಹೇಗೆ ನಮ್ಮನ್ನು ನಾವು ನೋಡಿಕೊಳ್ಳಬಹುದು, ಯಾವ ಹೊಸ ಕರ್ಮಗಳನ್ನು ಮಾಡುವುದರಿಂದ ನಾವು ಕರ್ಮ ಬಂಧನದಲ್ಲಿ ಮುಕ್ತಿಯನ್ನು ಪಡೆಯಬಹುದು, ನಮ್ಮ ಮುಂದಿನ ಜನ್ಮಕ್ಕೆ ಕರ್ಮ ಒಂದು ಬೇಸಿಕ್ ಫೌಂಡೇಶನ್ ಆಗಿದೆ, ನಮ್ಮ ಮುಂದಿನ ಜನ್ಮ ಹಾಗೂ ಹೇಗೆ ನಮ್ಮ ಹಳೆಯ ನೆನಪುಗಳೆಲ್ಲವೂ ನಮ್ಮಲ್ಲಿ ಉಳಿದುಕೊಂಡು ಬರುತ್ತಿರುತ್ತದೆ ಎಂಬುದನ್ನೆಲ್ಲ ತಿಳಿದುಕೊಳ್ಳೋಣ. ಆತ್ಮವೇ ಬೇರೆ ಮತ್ತು ಶರೀರವೇ ಬೇರೆ. ಅಸ್ತಿತ್ವದ ವಿಚಾರ ಬಂದಾಗ ಆತ್ಮದ ಅಸ್ತಿತ್ವ ಪ್ರತ್ಯೇಕವಾಗಿದೆ. ಸೃಷ್ಟಿಯ ಚಕ್ರ ಆರಂಭವಾದಾಗಿಂದ ಈ ಆತ್ಮವು ಹೇಗೆ ಕರ್ಮ ಬಂಧನಕ್ಕೆ ಒಳಗಾಗುತ್ತಾ ಜನ್ಮಗಳನ್ನು ಪಡೆಯುತ್ತಾ ಬರುತ್ತದೆ ಎನ್ನುವುದು ಬಹಳ ಮುಖ್ಯವಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ. ನಮ್ಮ ಶರೀರದ ಆಯುಷ್ಯವು ಸಂಪೂರ್ಣಗೊಂಡಾಗ ನಾವು ಪುನಃ ಬೇರೆ ಮತ್ತೆ ಜನ್ಮ ಪಡೆಯುತ್ತೇವೆ. ಅಂದಾಗ ಇದಕ್ಕೆ ಕಾರಣವೇನು? ಆ ಎಲ್ಲ ಕರ್ಮಗಳು ಅವುಗಳ ನಿಯಮಗಳೇನು ಎಂದು ತಿಳಿದುಕೊಳ್ಳಬೇಕು. ಇಲ್ಲಿ ಕರ್ಮದ ಸಿದ್ಧಾಂತ ಕೆಲಸ ಮಾಡುತ್ತದೆ, ಥಿಯರಿ ಆಫ್ ಕರ್ಮ. ಕರ್ಮಗಳಲ್ಲಿ ಸತ್ಕರ್ಮ, ವಿಕರ್ಮ ಮತ್ತು ನಿಷ್ಕಾಮ ಕರ್ಮ ಎಂಬ 3 ಪ್ರಕಾರಗಳಿವೆ. ಕರ್ಮಗಳು ಬಹಳ ಭಿನ್ನ ಭಿನ್ನವಾಗಿದ್ದು ಅವುಗಳಿಂದಲೇ ನಮಗೆ ಪ್ರಾರಬ್ಧ ಎನ್ನುವುದು ಸಿಗುತ್ತದೆ. ಎಲ್ಲರೊಂದಿಗೆ ಪ್ರೀತಿಯಿಂದ ನಡೆದುಕೊಳ್ಳುವುದು, ದಾನ ಧರ್ಮದಂತಹ ಪುಣ್ಯ ಕೆಲಸಗಳೆಲ್ಲವೂ ಸತ್ಕರ್ಮದಲ್ಲಿ ಬರುತ್ತದೆ ಮತ್ತು ಕೆಟ್ಟ ಕೆಲಸಗಳು ವಿಕರ್ಮಗಳಲ್ಲಿ ಬರುತ್ತದೆ. ಆಧ್ಯಾತ್ಮ ಮಾರ್ಗದಲ್ಲಿ ಮೋಕ್ಷ, ಮುಕ್ತಿ ಎಂದೆಲ್ಲ ನಾವು ಹೇಳುವಾಗ ನಿಷ್ಕಾಮ ಕರ್ಮ ಎನ್ನುವುದು ಬಹಳ ದೊಡ್ಡ ಪ್ರಾಪ್ತಿಯಾಗಿದೆ. ಹೀಗಾಗಿ ಕೃಷ್ಣನು ಸಹ ಗೀತೆಯಲ್ಲಿ ಫಲಾಪೇಕ್ಷೆ ಇಲ್ಲದೆ ಕರ್ಮಗಳನ್ನು ಮಾಡು ಎಂದು ಹೇಳಿದ್ದಾರೆ. ಫಲದ ಅಪೇಕ್ಷೆ ಇಲ್ಲದೆ ಮಾಡಿದ ಕರ್ಮಗಳು ನಿಷ್ಕಾಮ ಕರ್ಮಗಳಾಗಿರುತ್ತವೆ. ಆತ್ಮನನ್ನು ತಿಳಿದುಕೊಂಡೆವು, ಶರೀರವನ್ನು ತಿಳಿದುಕೊಂಡೆವು, ಆದರೆ ಈಗ ಬದುಕುತ್ತಿರುವ ಈ ಜೀವನ ನಮಗೆ ಯಾವ ಆಧಾರದ ಮೇಲೆ ಲಭಿಸಿದೆ? ನಮಗೆ ನಮ್ಮ ಸಂಚಿತ ಕರ್ಮದಿಂದ ಲಭಿಸಿರುತ್ತದೆ. ಎಲ್ಲಿಯವರೆಗೆ ಆತ್ಮಕ್ಕೆ ಕರ್ಮ ಜ್ಞಾನದ ಅರಿವಾಗುವುದಿಲ್ಲವೋ ಅಲ್ಲಿಯವರೆಗೆ ಅದು ದುಃಖದಲ್ಲಿಯೇ ಇರುತ್ತದೆ. ಒಬ್ಬ ಸಾಮಾನ್ಯನಿಂದ ಹಿಡಿದು ಪ್ರತಿಯೊಬ್ಬರೂ ಈ ಕರ್ಮದ ನಿಯಮವನ್ನು ತಿಳಿದುಕೊಳ್ಳಲೇಬೇಕು. ಥಿಯರಿ ಆಫ್ ಕರ್ಮ ಅಥವಾ ಕರ್ಮ ಸಿದ್ಧಾಂತವನ್ನು ತಿಳಿದುಕೊಂಡಂತಹ ವ್ಯಕ್ತಿಯ ಜೀವನ ತುಂಬ ಬದಲಾಗುತ್ತದೆ. ಅವನು ತನ್ನ ಜೀವನವನ್ನು ನೋಡುವ ದೃಷ್ಟಿಯನ್ನು ಬದಲಾಯಿಸಿಕೊಳ್ಳುತ್ತಾನೆ ಮತ್ತು ಅವನು ತನ್ನ ಜೀವನದಲ್ಲಿ ಬರುವಂತಹ ಎಲ್ಲ ಪರಿಸ್ಥಿತಿಗಳನ್ನು ಚೆನ್ನಾಗಿ ವಿಶ್ಲೇಷಣೆ ಮಾಡಿ ಅದನ್ನು ಸ್ವೀಕರಿಸಿ ಅದಕ್ಕೆ ಸರಿಯಾದಂತಹ ಪ್ರತಿಕ್ರಿಯೆಯನ್ನು ಕೊಡುತ್ತಾ ಹೋಗುತ್ತಾನೆ. ಈಗ ನಮಗೆ ನಮ್ಮ ಸಂಚಿತ ಕರ್ಮದಿಂದಾಗಿ ಈ ಜನ್ಮವು ಲಭಿಸಿದೆ. ನಾವು ಅನಂತ ಸಮಯದಿಂದ ಜನ್ಮ ಮರಣಗಳ ಚಕ್ರಕ್ಕೆ ಒಳಗಾಗುತ್ತಾ ಬಂದಿದ್ದೇವೆ. ಗೀತೆಯಲ್ಲಿಯೂ ಸಹ ಕೃಷ್ಣನು ಹೇಳುತ್ತಾನೆ, ಹೇ ಅರ್ಜುನ, ನೀನು ಅನಂತ ಜನ್ಮಗಳನ್ನು ಪಡೆದುಕೊಂಡು ಬಂದಿದ್ದೀಯ, ನಾನು ಸಹ ಅನೇಕ ಜನ್ಮಗಳನ್ನು ಪಡೆದಿದ್ದೇನೆ, ಅದರ ಸ್ಮೃತಿ ನನಗೆ ಇದೆ ಆದರೆ ನಿನಗೆ ಅದರ ಸ್ಮೃತಿ ಇಲ್ಲ.
ಎಂದು ಹೇಳುತ್ತಾನೆ. ನಾವು ಹಿಂದಿನ ಜನ್ಮಗಳಲ್ಲಿ ಒಳ್ಳೆಯ ಕರ್ಮಗಳನ್ನು ಮಾಡಿರುತ್ತೇವೆ ಮತ್ತು ಅಷ್ಟೇ ಕೆಟ್ಟ ಕರ್ಮಗಳನ್ನು ಮಾಡಿರುತ್ತೇವೆ. ಈಗ ಎಲ್ಲವೂ ಎಲ್ಲಿ ಹೋದವು? ಆತ್ಮ ಬರಿಗೈಯಲ್ಲಿ ಬರುತ್ತೆ ಮತ್ತು ಬರಿಗೈಯಲ್ಲಿ ಹೋಗುತ್ತದೆ ಎಂದು ಹೇಳುತ್ತಾರೆ. ಆದರೆ ಆತ್ಮ ತನ್ನೊಂದಿಗೆ ಹಳೆಯ ಜನ್ಮದ ಸಂಸ್ಕಾರಗಳನ್ನು ತೆಗೆದುಕೊಂಡು ಜನ್ಮ ಪಡೆಯುತ್ತಾ ಹೋಗುತ್ತದೆ. ಆತ್ಮದೊಂದಿಗೆ ಅದರ ಸೂಕ್ಷ್ಮ ಶರೀರವು ಸಹ ಜೊತೆಗೆ ಹೋಗುತ್ತದೆ ಮತ್ತು ಈ ಸೂಕ್ಷ್ಮ ಶರೀರದಲ್ಲಿ ಅದರ ಹಳೆಯ ಜನ್ಮದ ಎಲ್ಲ ಕರ್ಮಗಳು ರೆಕಾರ್ಡ್ ಆಗಿರುತ್ತವೆ. ಆತ್ಮ ಪ್ರತಿ ಜನ್ಮದಲ್ಲಿ ಶರೀರವನ್ನು ತ್ಯಜಿಸಿದಾಗ ಕರ್ಮಗಳು ಸಂಸ್ಕಾರಗಳನ್ನು ಅದು ಕ್ಯಾರಿ ಫಾರ್ವರ್ಡ್ ಮಾಡಿಕೊಳ್ಳುತ್ತದೆ. ಹೀಗಾಗಿ ಕರ್ಮ ಎನ್ನುವುದು ಬಹಳ ಮುಖ್ಯ ಪಾತ್ರ ವಹಿಸುತ್ತದೆ. ಈ ಕರ್ಮ ಮತ್ತು ಸಂಸ್ಕಾರಗಳ ಅನುಸಾರ ನಮ್ಮ ಪ್ರಾರಬ್ಧ ರಚನೆ ಆಗುತ್ತದೆ. ಏಕೆ ಪ್ರಾರಬ್ಧ ಕರ್ಮಗಳ ಕಾರಣದಿಂದ ನಾವು ಜನ್ಮ ಪಡೆಯುತ್ತಿದ್ದಂತೆ ಸುಖವನ್ನು ಸಹ ಭೋಗಿಸುತ್ತೇವೆ, ದುಃಖವನ್ನು ಭೋಗಿಸುತ್ತೇವೆ ಹಾಗೂ ರೋಗಗಳನ್ನು ಸಹ ಪಡೆದುಕೊಂಡು ಬರುತ್ತೇವೆ. ನಮ್ಮ ಹಳೆಯ ಕರ್ಮವೇ ನಮ್ಮ ಪ್ರಾರಬ್ಧವಾಗಿದೆ. ದುಃಖವಾಗಿ ಅಥವಾ ಸುಖವಾಗಿ ಒಳ್ಳೆಯ ಭಾಗ್ಯವಾಗಿ ಪರಿಣಮಿಸುತ್ತದೆ. ನಮ್ಮ ಪ್ರಾರಬ್ಧಗಳು ನಮ್ಮ ಸಂಚಿತ ಕರ್ಮದಿಂದ ನಿರ್ಮಾಣವಾಗುತ್ತವೆ. ನಾವು ಮಾಡಿದ ಹಳೆಯ ಕರ್ಮಗಳನ್ನು ಹೇಗೆ ಬದಲಾಯಿಸಿಕೊಳ್ಳಬಹುದು ಎಂಬುದನ್ನು ಬಾಪೂಜಿಯವರ ವಿಡಿಯೋಗಳನ್ನು ನೋಡಿ ತಿಳಿದುಕೊಳ್ಳಬಹುದು. ಇನ್ನೊಂದು ಕ್ರಿಯಾಮಾನ ಕರ್ಮ ಎನ್ನುವುದು ಇದೆ. ಅಂದರೆ ಈ ಜನ್ಮದಲ್ಲಿ ನಾವು ಈಗ ಮಾಡುತ್ತಿರುವ ಕರ್ಮಗಳನ್ನು ಕ್ರಿಯಾಮಾನ ಕರ್ಮ ಎನ್ನಲಾಗಿದೆ. ಈ ಕ್ರಿಯಾಮಾನ ಕರ್ಮಗಳೇ ನಮ್ಮ ಮುಂದಿನ ಜನ್ಮವನ್ನು ನಿರ್ಧರಿಸುತ್ತವೆ. ಅಂದರೆ ನಮ್ಮ ಇಂದಿನ ಕರ್ಮಗಳೇ ಮುಂದಿನ ಜನ್ಮದ ಪ್ರಾರಬ್ಧವಾಗಿ ಬರುತ್ತವೆ. ಪ್ರಾರಬ್ಧ ಮತ್ತು ಕ್ರಿಯಾಮಾನ ಕರ್ಮದ ಮಧ್ಯೆ ನಮಗೆ ನಮ್ಮ ಜೀವನವನ್ನು ಆಯ್ಕೆ ಮಾಡಿಕೊಳ್ಳುವ ಸಲುವಾಗಿ ಒಂದು ಫ್ರೀಡಮ್ ಆಫ್ ಆ್ಯಕ್ಟ್ ಅಥವಾ ಫ್ರೀ ವಿಲ್ ಎನ್ನುವುದು ಸಿಕ್ಕಿರುತ್ತದೆ. ಇದರಿಂದ ನಾವು ನಮ್ಮ ಮುಂದಿನ ಜನ್ಮ ಹೇಗಿರಬೇಕು ಎಂಬುದನ್ನು ನಾವೇ ಸ್ವತಃ ನಿರ್ಮಾಣ ಮಾಡಿಕೊಳ್ಳಬಹುದು. ನಮ್ಮ ಈ ಅನಂತ ಜನ್ಮಗಳು ನಾವು ಅನೇಕ ಗರ್ಭಗಳಲ್ಲಿ ಸುತ್ತಲೆಂದು ಈ ಜನ್ಮಗಳು ಸಿಗುತ್ತಿಲ್ಲ. ಇದರ ಉದ್ದೇಶ ಜ್ಞಾನ ಪ್ರಾಪ್ತಿಯಾಗಿದೆ. ನಮಗೆ ಮನುಷ್ಯ ಜನ್ಮ ಸಿಗುವುದು ಮೋಕ್ಷ ಪ್ರಾಪ್ತಿಗಾಗಿ ಹಾಗೂ ಜ್ಞಾನ ಪ್ರಾಪ್ತಿಗಾಗಿ. ನಾವು ಮನುಷ್ಯ ಜನ್ಮದಲ್ಲಿ ಬಂದು ಜ್ಞಾನ ಪಡೆದೇ ಇದ್ದರೆ ನಾವು ಈ ಮನುಷ್ಯ ಜನ್ಮ ಒಂದೇ ಅಲ್ಲ, 84 ಲಕ್ಷ ಜೀವರಾಶಿಗಳಲ್ಲಿ ಜನ್ಮ ತಳೆಯುತ್ತಾ ಸಾಗಬೇಕಾಗುತ್ತದೆ. ಪುನರ್ಜನ್ಮ ಮತ್ತು ಕರ್ಮ ಎರಡರ ಮಧ್ಯೆ ಬಿಡಿಸಲಾರದ ಸಂಬಂಧವಿದೆ. ಈ ಬ್ರಹ್ಮಾಂಡದಲ್ಲಿ ಕಣ್ಣಿಗೆ ಕಾಣುವ ಹಾಗೂ ಕಾಣದ ಪ್ರತಿಯೊಂದು ಒಂದಕ್ಕೊಂದು ಬೆಸೆದುಕೊಂಡಂತಿದೆ. ಕರ್ಮಗಳು ಸಹ ನಾವು ಚುಕ್ತ ಮಾಡಿಕೊಳ್ಳಲೇಬೇಕಾಗುತ್ತದೆ ಅಥವಾ ತೀರಿಸಿಕೊಳ್ಳಲೇಬೇಕಾಗುತ್ತದೆ. ನಾವು ಕೆಟ್ಟ ಕರ್ಮ ಅಥವಾ ಒಳ್ಳೆಯ ಕರ್ಮ ಯಾವುದೇ ಆಗಲಿ ಮಾಡುವಾಗ ಅಲ್ಲಿ ಒಂದು ಶಕ್ತಿ ಅಥವಾ ಒಂದು ಎನರ್ಜಿ ಅಥವಾ ಒಂದು ವೈಬ್ರೇಷನ್ ಉತ್ಪತ್ತಿಯಾಗಿರುತ್ತದೆ. ಈ ವೈಬ್ರೇಷನ್ನ ಇಂಟರಾಕ್ಷನ್ ಸಂಪೂರ್ಣ ಬ್ರಹ್ಮಾಂಡದೊಂದಿಗೆ ಬೆಸೆದುಕೊಂಡಿರುತ್ತದೆ. ಕರ್ಮಗಳನ್ನು ನಾವು ಮನಸ್ಸಿನಿಂದ ವಚನದಿಂದ ಮಾಡಿರುತ್ತೇವೆ. ನಾವು ನಮ್ಮ ವಿಚಾರ ಶಕ್ತಿಯಿಂದ ಮನಸ್ಸಿನ ಸಂಕಲ್ಪದಿಂದ ಮೊದಲು ಮನಸ್ಸಿನ ಕರ್ಮಗಳನ್ನು ಮಾಡಿಕೊಳ್ಳುತ್ತೇವೆ. ಹೀಗೆ ಮಾಡುವಾಗ ಸೂಕ್ಷ್ಮದಲ್ಲಿ ಆ ಸಂಕಲ್ಪಗಳ ವೈಬ್ರೇಷನ್ ಹರಡಿಕೊಳ್ಳುತ್ತದೆ. ಅಂದರೆ ಇವುಗಳೆಲ್ಲ ಸೂಕ್ಷ್ಮದಲ್ಲಿ ಒಂದೆಡೆ ಶೇಖರಣೆ ಆಗುತ್ತಾ ಹೋಗುತ್ತವೆ. ಕರ್ಮವು ಮನಸ್ಸಿನಿಂದ, ವಚನದಿಂದ ಹಾಗೂ ಕರ್ಮದಿಂದ, ಅಂದರೆ ನಾವು ಮಾಡುವ ಕೆಲಸಗಳಿಂದ ಆಗುತ್ತವೆ. ಹೀಗಾಗಿ ಮೊದಲು ಮನಸ್ಸಿನಿಂದ ಮಾಡುವ ಕರ್ಮಗಳೆಲ್ಲವೂ ಶುದ್ಧವಾಗಿರಬೇಕು. ಇದು ಬಹಳ ಮುಖ್ಯ, ಏಕೆಂದರೆ ಇದರ ಪ್ರಭಾವ ಅಥವಾ ವೈಬ್ರೇಷನ್ ಸಂಪೂರ್ಣ ಬ್ರಹ್ಮಾಂಡದಲ್ಲಿ ಹರಡುತ್ತದೆ. ಈ ಬ್ರಹ್ಮಾಂಡದ ಪವರ್ಫುಲ್ ಆತ್ಮರು ಸಹ ಇದ್ದಾರೆ. ಬೇರೆ ಬೇರೆ ಕಡೆಗಳಿಂದ ಬಂದಂತಹ ಆತ್ಮರು
ಹಾಗೂ ಬೇಹದ್ನ ಪರಂ ಪ್ರಕಾಶದಿಂದ ಆದಂತಹ ಆತ್ಮಗಳೂ ಸಹ ಇದ್ದಾರೆ. ಮತ್ತು ಕೇವಲ ಆಕಾಶ ತತ್ವದಿಂದ ಆದಂತಹ ಆತ್ಮ ಸಹ ಇವೆ. ಪ್ರತಿಯೊಬ್ಬರ ವೈಬ್ರೇಷನ್ ವಾಯುಮಂಡಲದಲ್ಲಿ ಹರಡುತ್ತಿದೆ. ಬೇಹದ ಆತ್ಮ ಅಥವಾ ಪವರ್ಫುಲ್ ಆತ್ಮರ ವೈಬ್ರೇಷನ್ ಕೂಡ ಹರಡುತ್ತಿದೆ. ಆದರೆ ಪವರ್ಫುಲ್ ಆತ್ಮರ ವೈಬ್ರೇಷನ್ ಅವರು ಎಲ್ಲಿಯ ಕ್ರಿಯೇಷನ್ ಆಗಿರುತ್ತಾರೋ ಅಲ್ಲಿಯ ಬ್ರಹ್ಮಾಂಡಗಳವರೆಗೆ ಅವರ ವೈಬ್ರೇಷನ್ ಹೋಗುತ್ತಿರುತ್ತದೆ. ಆದ್ದರಿಂದ ಮನಸ್ಸಿನಿಂದ ಮಾಡಿದಂತಹ ಕರ್ಮಗಳು ಸಂಕಲ್ಪಗಳು ಸೂಕ್ಷ್ಮದಲ್ಲಿ ಹೋಗಿ ಕರ್ಮವನ್ನು ನಿರ್ಮಾಣ ಮಾಡುತ್ತವೆ. ನಮ್ಮಿಂದ ಯಾವುದೇ ಕರ್ಮಗಳು ಆಗುವುದೇ ಬೇಡವೆಂದು ಸನ್ಯಾಸಿಯ ಜೀವನವನ್ನು ಬದುಕಬಹುದು, ಎಲ್ಲರಿಂದ ದೂರ ಉಳಿಯಬಹುದು, ಏಕಾಂತವಾಸಿಗಳಾಗಬಹುದು. ಏನೇ ಮಾಡಿದರೂ ಸಹ ವಚನದಿಂದ ಮತ್ತು ಕರ್ಮದಿಂದ ಆಗುವಂತಹ ಕರ್ಮಗಳು ಕಡಿಮೆಯಾದವೇ ಹೊರತು ಮನಸ್ಸಿನಿಂದ ಆಗುವಂತಹ ಕರ್ಮಗಳು ಸೃಷ್ಟಿಯಾಗುತ್ತಲೇ ಹೋಗುತ್ತವೆ. ಮನಸ್ಸು ಶಾಂತವಾಗದ ಹೊರತು ಕರ್ಮಗಳು ನಿಲ್ಲುವುದಿಲ್ಲ. ಉದಾಹರಣೆಗೆ, ನಮಗೆ ಬಹಳ ಪ್ರಿಯವಾದ ವ್ಯಕ್ತಿಯನ್ನಾಗಲಿ ನಮ್ಮ ಶತ್ರುಗಳನ್ನೇ ಆಗಲಿ ನಾವು ಪದೇ ಪದೇ ನೆನಪು ಮಾಡಿಕೊಳ್ಳುವುದರಿಂದ ಸೂಕ್ಷ್ಮದಲ್ಲಿ ಅವರೊಂದಿಗೆ ನಮ್ಮ ಕರ್ಮಗಳು ನಿರಂತರವಾಗಿ ನಿರ್ಮಾಣವಾಗುತ್ತಲೇ ಹೋಗುತ್ತವೆ. ಯೋಚನೆಯನ್ನು ಮಾಡಲೇಬಾರದು, ಸಂಕಲ್ಪಗಳಿಂದ ಸದಾ ದೂರವಿರಬೇಕು ಎಂದು ಬಾಪೂಜಿ ಅವರು ನಮಗೆ ಸದಾ ಹೇಳುತ್ತಲೇ ಇರುತ್ತಾರೆ. ಜ್ಞಾನಿ ವ್ಯಕ್ತಿಯು ತಾನು ಏನೇ ಒಂದು ಯೋಚನೆ ಮಾಡಬೇಕು ಎಂದುಕೊಂಡಾಗ ಏನನ್ನು ಯೋಚನೆ ಮಾಡಬೇಕು ಎಂಬುದನ್ನು ಯೋಚಿಸಿ ನಂತರ ಸಂಕಲ್ಪವನ್ನು ಮಾಡಿಕೊಳ್ಳುತ್ತಾನೆ. ಏಕೆಂದರೆ ಪ್ರತಿಯೊಂದು ಯೋಚನೆಯು ಪ್ರತಿಯೊಂದು ಸಂಕಲ್ಪವು ವಾಯುಮಂಡಲದಲ್ಲಿ ಎನರ್ಜಿಯ ರೂಪದಲ್ಲಿ ಹೋಗಿ ಸೇರುತ್ತಿದೆ. ಜ್ಞಾನಿ ವ್ಯಕ್ತಿಗಳು ಈ ಜನ್ಮ ಮರಣದ ಚಕ್ರದಿಂದ ಮುಕ್ತಿ ಪಡೆಯಬೇಕೆಂದರೆ ಅವನು ನಿಸ್ಸಂಕಲ್ಪವಾಗಬೇಕು. ಸಂಕಲ್ಪವನ್ನು ಮಾಡಿದರೂ ಸಹ ಅವನು ಕರ್ಮಬಂಧನದಲ್ಲಿ ಸಿಲುಕುತ್ತಾನೆ. ಕರ್ಮ ಹಾಗೂ ಸಂಬಂಧಗಳನ್ನು ಈಗ ತಿಳಿದುಕೊಳ್ಳೋಣ. ನಮಗೆ ಯಾವೆಲ್ಲ ಸಂಬಂಧಿಕರು ಸಂಬಂಧಗಳು ಈ ಜನ್ಮದಲ್ಲಿ ಸಿಕ್ಕಿದವೆಯೋ ಅವೆಲ್ಲವೂ ನಮ್ಮ ಹಿಂದಿನ ಜನ್ಮದ ಕರ್ಮದ ಅನುಸಾರ ನಮಗೆ ಸಿಕ್ಕಿದೆ. ಬಾಪೂಜಿ ಅವರು ಹೇಳುವಂತೆ ಆತ್ಮಗಳು ನಮ್ಮ ಹಿಂದಿನ ಜನ್ಮದಲ್ಲಿ ಎಂತಹ ಸಂಸ್ಕಾರದೊಂದಿಗೆ ಬದುಕಿದ್ದು ಅವರು ಪ್ರಾಣವನ್ನು ತ್ಯಜಿಸುತ್ತಾರೋ ಅಂತಹದೇ ಸಂಸ್ಕಾರವಿರುವ ಮನೆಗಳಲ್ಲಿ ಅವರ ಜನ್ಮವಾಗುತ್ತದೆ. ಯಾವುದೇ ಒಂದು ಕರ್ಮಬಂಧನ ಅಥವಾ ಮೋಹವು ಆತ್ಮವನ್ನು ಪುನಃ ಜನ್ಮ ಪಡೆಯುವಂತೆ ಮಾಡುತ್ತದೆ. ಆಗ ಆತ್ಮ ಸೂಕ್ಷ್ಮದಲ್ಲಿ ತಾನು ಎಲ್ಲಿ ಜನ್ಮ ಪಡೆಯಬೇಕು ಎಂದು ನೋಡುತ್ತಾ ಅಲಿಯುತ್ತಿರುತ್ತದೆ. ತನಗೆ ಸರಿಯಾದ ಕುಟುಂಬ ಸಿಗುವವರೆಗೂ ಅದು ಸೂಕ್ಷ್ಮದಲ್ಲಿಯೇ ಇದ್ದು ಆ ಕುಟುಂಬದ ಆಸುಪಾಸಿನಲ್ಲಿಯೇ ಇದ್ದುಕೊಂಡು ಜನ್ಮ ಪಡೆಯಲಿಕ್ಕಾಗಿ ಅಲಿಯುತ್ತಿರುತ್ತದೆ. ಸರಿಯಾದ ಸಮಯಕ್ಕಾಗಿ ಅದು ಕಾದು ಕುಳಿತಿರುತ್ತದೆ. ಇಲ್ಲಿ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ, ಅದೆಂದರೆ ಅಂತ್ಯಮತಿಯಂತೆ ಗತಿಯು ಸಿಗುತ್ತದೆ. ಅಂದರೆ ಪ್ರಾಣ ಬಿಡುವ ಸಮಯದಲ್ಲಿ ನಮ್ಮ ಮತಿ ಅಂದರೆ ನಮ್ಮ ಬುದ್ಧಿಯಲ್ಲಿ ಯಾವ ಸಂಕಲ್ಪಗಳಿದ್ದವೋ ಅದರಂತೆ ನಮಗೆ ಮುಂದಿನ ಜನ್ಮ ಸಿಗುತ್ತದೆ. ಬಹಳ ಪವರ್ಫುಲ್ ಆತ್ಮರ ವೈಬ್ರೇಷನ್ ಬಹಳ ದೂರ ದೂರದವರೆಗೆ ತಲುಪುತ್ತದೆ. ಹೀಗಾಗಿ ಒಮ್ಮೆ ಯೋಚಿಸಿ ನಂತರ ಕರ್ಮಗಳನ್ನು ಮಾಡುವುದು ಒಳ್ಳೆಯದು. ಮುಖ್ಯವಾದ ವಿಷಯವೆಂದರೆ ಪ್ರತಿಯೊಂದು ಬಾರಿಯೂ ಸ್ಥೂಲದಲ್ಲಿಯೇ ಕರ್ಮಬಂಧನಗಳು ಇರುವುದಿಲ್ಲ, ಸೂಕ್ಷ್ಮ ಆತ್ಮದೊಂದಿಗೂ ಸಹ ಕರ್ಮಬಂಧನಗಳಿರುತ್ತವೆ. ಕಣ್ಣಿಗೆ ಕಾಣುವ ಸ್ಥೂಲ ಜಗತ್ತಿಗಿಂತ ಸೂಕ್ಷ್ಮ ಜಗತ್ತು ಬಹಳ ವಿಶಾಲವಾಗಿದೆ. ಕೆಲವೊಮ್ಮೆ ನಾವು ಪಿತೃದೋಷದ ಬಗ್ಗೆ ಹೇಳುತ್ತೇವೆ ಹಾಗೂ ಭೂತ ಪ್ರೇತಗಳು ಶರೀರ ಪ್ರವೇಶ ಮಾಡುವುದನ್ನು ಸಹ ನಾವು ಕೇಳಿರುತ್ತೇವೆ. ಇವೆಲ್ಲವೂ ಸೂಕ್ಷ್ಮ ಕರ್ಮ ಬಂಧನಗಳು. ಕಾಮವಾಸನೆಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಆತ್ಮಗಳು ಪ್ರಾಣ ಬಿಟ್ಟಾಗ ಅವು ಭೂಮಿಯಿಂದ 200 ಕಿಲೋಮೀಟರ್ ರೇಂಜ್ನಲ್ಲಿಯೇ ಸುತ್ತುತ್ತಿರುತ್ತವೆ. ಬಾಪೂಜಿ ಅವರು ಹೇಳುವಂತೆ ಕೆಲವು ಆತ್ಮಗಳ ಶರೀರ
ಎಷ್ಟು ಭಾರವಾಗಿರುತ್ತದೆ ಎಂದರೆ ಅವರು 1 ಕಿಲೋಮೀಟರ್ ಕೂಡ ಮೇಲೆ ಸಾಗಲು ಸಾಧ್ಯವಿಲ್ಲ. ಕರ್ಮದ ಬಗ್ಗೆ ಕನಿಷ್ಠವೆಂದರೂ ಬಾಪೂಜಿಯವರ 6 ವಿಡಿಯೋಗಳಿವೆ. ಅದರಲ್ಲಿ ಸೂಕ್ಷ್ಮ ಜಗತ್ತಿನಲ್ಲಿರುವ ಆತ್ಮರ ರಹಸ್ಯವನ್ನು ವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದಾರೆ. ಶರೀರವನ್ನು ಬಿಟ್ಟ ನಂತರ ಪೃಥ್ವಿ ಮತ್ತು ಜಲತತ್ವ ಇಲ್ಲಿಯೇ ಉಳಿದುಕೊಂಡು ಬಿಡುತ್ತದೆ. ಆತ್ಮವು ವಾಯು, ಅಗ್ನಿ ಮತ್ತು ಆಕಾಶ ಈ 3 ತತ್ವದ ಸೂಕ್ಷ್ಮ ಶರೀರದಲ್ಲಿ ಮುಂದೆ ಸಾಗುತ್ತದೆ. ಅದರ ಸೂಕ್ಷ್ಮ ಶರೀರದಲ್ಲಿ ವಾಯು ತತ್ವವು ಬಹಳ ಭಾರವಾಗಿರುತ್ತದೆ. ಬಾಪೂಜಿ ಅವರು ತಮ್ಮ ವಿಡಿಯೋಗಳಲ್ಲಿ ಇಂತಹ ಆತ್ಮರು 1 ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ, 1 ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗಲಾರರು ಎಂದು ಹೇಳಿದ್ದಾರೆ. ಅಂದರೆ ಇಂತಹ ಆತ್ಮರು ಜೀವಾತ್ಮರಾಗಿ ತಮ್ಮ ಜೀವನವನ್ನು ಮೋಹ ಮಾಯೆಯಲ್ಲಿಯೇ ಇದ್ದು ವ್ಯರ್ಥ ಮಾಡಿಕೊಂಡಿರುತ್ತಾರೆ. ಅಂದರೆ ತಿನ್ನುವುದು, ಕುಡಿಯುವುದು, ನಿದ್ರೆ ಇಷ್ಟು ಬಿಟ್ಟರೆ ಏನನ್ನು ಸಹ ಅವರು ತಿಳಿದಿಲ್ಲ. ಜ್ಞಾನ ಬಂತು ಅಥವಾ ಇಲ್ಲ, ಮೋಕ್ಷ ಇತ್ಯಾದಿ ಯಾವುದರ ಗುರಿಯೂ ಅವರಿಗೆ ಇರುವುದೇ ಇಲ್ಲ. ಇಂತಹ ಆತ್ಮರು ಪ್ರಾಣ ಬಿಟ್ಟಾಗ ವಾಯುಮಂಡಲದಲ್ಲಿಯೇ ಅಲಿಯುತ್ತಾ ಪುನಃ ಮತ್ತದೇ ಮನೆಯಲ್ಲಿ ಜನ್ಮ ಪಡೆಯಲು ಕಾಯುತ್ತಿರುತ್ತಾರೆ. ನಾವು ನಮ್ಮ ಕರ್ಮಗಳಿಂದಾಗಿಯೇ ಕರ್ಮ ಬಂಧನಗಳಲ್ಲಿ ಸಿಲುಕಿಕೊಂಡಿರುತ್ತೇವೆ. ನಮ್ಮ ಕಾರ್ಮಿಕ ಪ್ಯಾಟರ್ನ್ ಒಂದೇ ರೀತಿಯಾಗಿ ಪ್ರತಿ ಜನ್ಮದಲ್ಲಿ ನಡೆದುಕೊಂಡು ಬಂದಿರುತ್ತದೆ. ಹಾಗಾದರೆ ಇದನ್ನು ನಾವು ಸರಿಪಡಿಸುವುದು ಹೇಗೆ? ಇದಕ್ಕೆ ಒಂದೇ ಉಪಾಯವೆಂದರೆ ಅದು ಜ್ಞಾನ. ಜ್ಞಾನದ ಹೊರತು ನಾವು ಕರ್ಮ ಬಂಧನದಿಂದ ದೂರ ಉಳಿಯಲು ಸಾಧ್ಯವೇ ಇಲ್ಲ. ಹಾಗಾದರೆ ಕರ್ಮ ಶ್ರೇಷ್ಠವೋ ಭಾಗ್ಯ ಶ್ರೇಷ್ಠವೋ ಎಂಬ ಪ್ರಶ್ನೆ ಬರುತ್ತದೆ. ಇದಕ್ಕೆ ಕರ್ಮ ಮತ್ತು ಭಾಗ್ಯ ಎಂಬ ಬಾಪೂಜಿಯವರ ವಿಡಿಯೋ ನೋಡಿ ತಿಳಿದುಕೊಳ್ಳಿ. ವಿಡಿಯೋ ಬಹಳ ರಹಸ್ಯಗಳನ್ನು ನಮ್ಮ ಮುಂದೆ ತೆರೆದಿಡುತ್ತಾ ಹೋಗುತ್ತದೆ. ಕರ್ಮ ಮತ್ತು ಭಾಗ್ಯ ಇದನ್ನು ನಾವು ಹಿಂದಿಯಿಂದ ಕನ್ನಡದಲ್ಲಿ ಅನುವಾದ ಮಾಡಿ ನಮ್ಮ ಚಾನೆಲ್ನಲ್ಲಿ ಹಾಕಿರುತ್ತೇವೆ. ನೋಡಿ ತಿಳಿದುಕೊಳ್ಳಿ. ಕರ್ಮಗಳೇ ನಮ್ಮ ಭಾಗ್ಯಗಳನ್ನು ಬರೆಯುತ್ತವೆ. ಆದರೆ ನಾವುಗಳು ಭವಿಷ್ಯವನ್ನು ತಿಳಿದುಕೊಳ್ಳಲು ಮುಂದಾಗುತ್ತೇವೆ. ಹಾಗಾದರೆ ಮುಂದೆ ಏನಾಗಬೇಕು ಎನ್ನುವುದನ್ನು ನಾವು ಇಂದು ಸರಿಪಡಿಸಿಕೊಳ್ಳಲು ಸಾಧ್ಯವೇ? ಕರ್ಮ ಮತ್ತು ಭಾಗ್ಯ ಇವೆಲ್ಲವೂ ಬಹಳ ದೊಡ್ಡ ವಿಷಯ. ಇದರ ಬಗ್ಗೆ ಬಹಳ ಹೇಳುತ್ತಾ ಹೋದರೆ ಸಮಯವೇ ಸಾಲುವುದಿಲ್ಲ. ಕೆಲವು ಸಂಸ್ಥೆಗಳು ಅಥವಾ ಸಂಘಗಳು ಹೇಳುವುದೇನೆಂದರೆ, ಇಂದು ನನಗೆ ಏನು ದೊರೆತಿದೆಯೋ ಅಥವಾ ನಾನು ಇಂದು ಏನು ಮಾಡುತ್ತಿದ್ದೇನೋ ಅದನ್ನೇ ಪುನಃ ಮುಂದಿನ ಜನ್ಮದಲ್ಲೂ ಅದೇ ರೀತಿಯ ಭಾಗ್ಯ ಕರ್ಮ ನನಗೆ ಸಿಗುತ್ತದೆ. ಹಾಗಾದರೆ ಯೋಚನೆ ಮಾಡಿ ನೋಡಿ, ಈ ಕರ್ಮ ನಿಯಮ ಇದೆಲ್ಲದರ ಅರ್ಥ ಏನಾಯಿತು? ಇದಕ್ಕೆ ಸಿಕ್ಕಿರುವಂತಹ ಜನ್ಮವೇ ನನಗೆ ಮುಂದೆಯೂ ಅದೇ ರೀತಿ ಸಿಗುವುದಾದರೆ, ನಾನು ಒಳ್ಳೆಯ ಕರ್ಮಗಳನ್ನೇ ಆಗಲಿ ಅಥವಾ ಕೆಟ್ಟ ಕರ್ಮಗಳನ್ನೇ ಆಗಲಿ ಏಕೆ ಮಾಡಬೇಕು? ಏನು ಮಾಡದೇ ಇದ್ದರೂ ನನಗೆ ಒಂದೇ ರೀತಿಯ ಭಾಗ್ಯ ಸಿಗುವುದಾದರೆ ಇದನ್ನು ನೀವು ಹೇಗೆ ಅರ್ಥೈಸುವಿರಿ? ಈ ಪ್ರಶ್ನೆಯನ್ನು ಅವರಿಗೆ ಬಿಟ್ಟು ಬಿಡೋಣ. ಉದಾಹರಣೆಗೆ, ಇಂದು ನಮಗೆ ಕಷ್ಟದ ಜೀವನ ಸಿಕ್ಕಿದೆ ಅಂದರೆ, ನಾವು ಒಳ್ಳೆಯ ಕರ್ಮಗಳನ್ನು ಮಾಡಿದರೆ ಮುಂದೆ ನಮಗೆ ಒಳ್ಳೆಯ ಜೀವನ ಸಿಗುತ್ತದೆ ಎಂದು ಹೇಳುವ ಜನರನ್ನು ನೋಡಿದ್ದೇವೆ. ಎಲ್ಲ ಜನ್ಮವೂ ಒಂದೇ ರೀತಿ ಸಿಗುವುದಾದರೆ ನಾವೇಕೆ ಪುಣ್ಯಕರ್ಮಗಳನ್ನು ಮಾಡಬೇಕು? ನಾವು ಪಾಪ ಕರ್ಮಗಳನ್ನೇ ಮಾಡಿ ಒಳ್ಳೆಯ ಫಲವನ್ನು ಅನುಭವಿಸುತ್ತಿದ್ದರೆ, ಅಂದರೆ ಅದಕ್ಕೆ ಬದಲಾಗಿ ನಮಗೆ ಕಷ್ಟವೇ ಸಿಗುವುದಿಲ್ಲ ಎಂದಾದರೆ, ನಾವು ಕೆಟ್ಟ ಕರ್ಮಗಳನ್ನೇ ಮಾಡುತ್ತಾ ಹೋಗುತ್ತೇವೆ. ಹೀಗಾದಾಗ ಯಾವ ವ್ಯಕ್ತಿಯು ಭಕ್ತಿಯನ್ನು ಮಾಡುವುದಿಲ್ಲ ಮತ್ತು ಭಗವಂತನನ್ನು ನೆನಪಿಸಿಕೊಳ್ಳುವುದೇ ಇಲ್ಲ. ಈ ವಿಶ್ವ ಒಂದು ನಾಟಕ, ಒಂದೇ ರೀತಿಯಾಗಿ ಪುನರಾವರ್ತನೆ ಆಗುತ್ತದೆ ಎಂದರೆ ಯಾರು ಸಹ ತಮ್ಮನ್ನು ತಾವು ಬದಲಾಯಿಸಿಕೊಳ್ಳಲಾರರು. ಒಂದು ರೀತಿ ಕೆಲವರು
ಕರ್ಮ ನಿಯಮಗಳನ್ನು ಗಾಳಿಗೆ ತೂರಿಬಿಟ್ಟಿದ್ದಾರೆ. ಅವರ ವಿಚಾರಗಳನ್ನು ಅವರಿಗೆ ಬಿಟ್ಟು ಬಿಡೋಣ, ನಾವು ಮುಂದೆ ಬರೆಯೋಣ. ಈಗ ತಿಳಿಯಬೇಕಾಗಿರುವ ಮುಖ್ಯ ವಿಷಯವೆಂದರೆ, ಭಗವಂತನು ನಮಗೆ ಕರ್ಮಗಳನ್ನು ಮಾಡುವಲ್ಲಿ ಫ್ರೀ ವಿಲ್ಲನ್ನು ಕೊಟ್ಟಿದ್ದಾನೆ. ಅವನು ನಮ್ಮ ಕರ್ಮಗಳ ಮಧ್ಯೆ ಮತ್ತು ಭಾಗ್ಯದ ಮಧ್ಯೆ ಬರುವುದೇ ಇಲ್ಲ. ಈಗ ಆತ್ಮಕ್ಕೆ ಭಗವಂತ ನಮ್ಮ ಭಾಗ್ಯವನ್ನು ಬರೆಯುವುದಿಲ್ಲ, ನಮ್ಮ ಭಾಗ್ಯವನ್ನು ನಾವೇ ಬರೆದುಕೊಳ್ಳುತ್ತಿದ್ದೇವೆ ಕರ್ಮಗಳ ಮೂಲಕ. ಈ ಕರ್ಮಗಳು ಮೊಟ್ಟ ಮೊದಲ ಬಾರಿಗೆ ಎಂದಿನಿಂದ ಆರಂಭವಾದವು, ಪ್ರಾರಬ್ಧವು ಎಂದಿನಿಂದ ಪ್ರಾರಂಭವಾಯಿತು ಮತ್ತು ಆತ್ಮವು ಎಂದಿನಿಂದ ಕರ್ಮಕ್ಕೆ ಒಳಗಾಯಿತು, ಈಗ ಇದನ್ನು ನಾವು ತಿಳಿಯೋಣ. ಇದೆಲ್ಲವನ್ನು ಬೇಹದ ಜ್ಞಾನದಲ್ಲಿ ಬಾಪೂಜಿಯವರು ಈ ರೀತಿಯಾಗಿ ತಿಳಿಸಿದ್ದಾರೆ. ಮೊಟ್ಟ ಮೊದಲು ಆತ್ಮವು ಮೂರು ಸ್ಥಿತಿಗಳಲ್ಲಿ ಬರುತ್ತದೆ ಎಂಬುದನ್ನು ನೆನಪಿಟ್ಟುಕೊಳ್ಳಿ. ಅಂದರೆ ಮೊದಲು ನಿರಾಕಾರಿಯಾಗಿದ್ದ ಆತ್ಮ ಆಕಾರಿಯಾಗಿ ಅಲ್ಲಿಂದ ಸಾಕಾರಕ್ಕೆ ಬರುತ್ತದೆ. ಆತ್ಮವು ನಿರಾಕಾರ ಸ್ಥಿತಿಯಲ್ಲಿದ್ದಾಗ ಅದರ ಮೇಲೆ ಕರ್ಮದ ಯಾವುದೇ ರೀತಿಯ ಆವರಣಗಳು ಇರುವುದಿಲ್ಲ. ಅಂದರೆ ಅದು ತನ್ನ ಮೂಲ ಸ್ವರೂಪವಾದ ಆದಿ ಅನಾದಿ ರೂಪದಲ್ಲಿರುತ್ತದೆ. ಯಾವುದೇ ಆವರಣ ಅದರಲ್ಲಿ ಇಲ್ಲದಿದ್ದರೂ ಸಹ ಲೈಟ್ ಮತ್ತು ಮೈಟ್ನ ಪ್ರಕಾಶದ ಆವರಣವಿರುತ್ತದೆ, ಅಂದರೆ ನಿರಾಕಾರಿಯಲ್ಲಿ ಇರುತ್ತದೆ. ನಿರಾಕಾರಿ ಆಗಿದ್ದ ಆತ್ಮವು ಬೀಜ ಸ್ವರೂಪದಲ್ಲಿದ್ದು ಸಂಕಲ್ಪವನ್ನು, ಅಂದರೆ ತಾನು ಏಕದಿಂದ ಅನೇಕವಾಗಬೇಕು ಎಂಬ ಸಂಕಲ್ಪವನ್ನು ಮಾಡಿಕೊಳ್ಳುತ್ತಿದ್ದಂತೆ ಅದು ಆಕಾರಿ ರೂಪಕ್ಕೆ ಬರುತ್ತದೆ. ಬೀಜವೊಂದು ಮೊಳಕೆ ಒಡೆದು ಆಕಾರದಲ್ಲಿ ಬರುವಂತೆ ನಿರಾಕಾರಿ ಆತ್ಮವು ಸಂಕಲ್ಪದಿಂದಾಗಿ ಆಕಾರಿಯಾಗಿ ರೂಪ ತಾಳುತ್ತದೆ. ಇದರಿಂದಾಗಿ ಅತಿ ಸೂಕ್ಷ್ಮದಿಂದ ಸೂಕ್ಷ್ಮದಲ್ಲಿ ಅದರ ಕರ್ಮದ ಪ್ರಾರಬ್ಧ ಪ್ರಾರಂಭವಾಗುತ್ತದೆ. ಮೊದಲು ಸೃಷ್ಟಿಯಲ್ಲಿ ಬ್ರಹ್ಮನು ಸಂಕಲ್ಪ ಮಾಡುತ್ತಿದ್ದಂತೆ ತನ್ನಂತೆ ಇರುವ ದೇವತೆಗಳಿಗಿಂತಲೂ ಹೈ ಕ್ವಾಲಿಟಿಯ ಪರಮ ಪುರುಷರು ಸೃಷ್ಟಿಯಾದರು. ಅವರು ಆಕಾರಿ ರೂಪಕ್ಕೆ ಬಂದ ತಕ್ಷಣ ಸೃಷ್ಟಿಯನ್ನು ಸೃಷ್ಟಿಸತೊಡಗಿದರು. ಇವರ ಎನರ್ಜಿ ಅಥವಾ ವೈಬ್ರೇಷನ್ನಿಂದ ಸೃಷ್ಟಿಯು ಮುಂದುವರಿಯುತ್ತಾ ಹೋಯಿತು. ನಾವು ಎಲ್ಲಿಂದ ಬಂದಿರುತ್ತೇವೆಯೋ ಅಲ್ಲಿಂದ ನಮ್ಮ ಎನರ್ಜಿಯು ಎಲ್ಲೆಡೆಯೂ ಸೇರಿಕೊಂಡಿರುತ್ತದೆ. ಹೀಗಾಗಿ ಮೂಲದಿಂದಲೇ ಸೂಕ್ಷ್ಮ ಕರ್ಮಗಳು ಸುತ್ತುಕೊಳ್ಳುತ್ತವೆ. ಕ್ರಿಯೇಟರ್ ಮತ್ತು ಕ್ರಿಯೇಷನ್ನಿಂದ ಕರ್ಮವೆಂಬುದು ಆರಂಭವಾಯಿತು. ಹೇಗೆ ನಾವು ಸ್ಥೂಲದಲ್ಲಿ ಮನುಷ್ಯರ ಕ್ರಿಯೇಷನ್ನನ್ನು ಮಾಡುತ್ತಿದ್ದೆವೋ ಹಾಗೆ ಸೂಕ್ಷ್ಮದಲ್ಲಿಯೂ ಸಹ ಇರುತ್ತದೆ. ಸೂಕ್ಷ್ಮದಲ್ಲಿರುವುದನ್ನೇ ಸ್ಥೂಲದಲ್ಲಿ ನೋಡುತ್ತಿದ್ದೇವೆ. ವಾಯುತತ್ವ ಎಂದರೆ ಸಂಕಲ್ಪ ಶಕ್ತಿ. ಎಷ್ಟು ಸಂಕಲ್ಪ ವಿಚಾರಗಳನ್ನು ಮಾಡುತ್ತೇವೆಯೋ ಅಷ್ಟು ವಾಯುತತ್ವವು ಭಾರವಾಗುತ್ತಾ ಹೋಗುತ್ತದೆ. ಆಗ ಪರಮತತ್ವದಲ್ಲಿ ಇರುವಂತಹ ಆತ್ಮರು ದೇವಿ ದೇವತೆಗಳ ಸ್ತರಕ್ಕೆ ಇಳಿದರು. ಈ ದೇವಿ ದೇವತೆಗಳು ಸ್ವರ್ಗಲೋಕದಲ್ಲಿ ಭೋಗ ವಿಲಾಸದಲ್ಲಿದ್ದು ಅತಿ ಹೆಚ್ಚು ಸಂಕಲ್ಪಗಳನ್ನು ಮಾಡಿ ಎನರ್ಜಿಯನ್ನು ಕಳೆದುಕೊಂಡಾಗ ಇವರೇ ಮನುಷ್ಯ ಜನ್ಮಕ್ಕೆ ಬಂದರು. ಆದರೆ ಆತ್ಮನ ಶಕ್ತಿ ಕ್ಷೀಣವಾಗುತ್ತಾ ಹೋದಂತೆ ಮನುಷ್ಯ ಜನ್ಮಕ್ಕೆ ಬಂದರು. ಬಾಪೂಜಿಯವರು ಹೇಳುವುದೇನೆಂದರೆ, ನಾವೆಲ್ಲರೂ ದೇವಿ ದೇವತೆಗಳೇ ಆಗಿದ್ದೆವು. ನಮ್ಮ ಆತ್ಮಶಕ್ತಿಯನ್ನು ಕಳೆದುಕೊಂಡು ಈಗ ಮನುಷ್ಯ ಜನ್ಮದಲ್ಲಿ ಬಂದು ದೇವಿ ದೇವತೆಗಳನ್ನು ಆರಾಧಿಸುತ್ತಿದ್ದೇವೆ. ಅಂದರೆ ನಮ್ಮನ್ನೇ ನಾವೇ ಪೂಜಿಸಿಕೊಳ್ಳುತ್ತಿದ್ದೇವೆ ಅಂತರ್ಥ. ನಾವು ಪುನಃ ನಮ್ಮ ಮೂಲ ಸ್ವರೂಪಕ್ಕೆ ಹೋಗಬೇಕು ಎನ್ನುವಂತಹ ಜಾಗೃತಿಯನ್ನು ಮೂಡಿಸುವುದೇ ಬೇಹದ ಜ್ಞಾನವಾಗಿದೆ. ಸ್ಥೂಲ ಜಗತ್ತಿಗೆ ಮನುಷ್ಯರಾಗಿ ಬಂದ ಆತ್ಮರೆಲ್ಲರೂ ಕರ್ಮ ಬಂಧನಕ್ಕೆ ಒಳಗಾಗಿ ಇಲ್ಲಿಂದ ಬಿಡಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ. ಇನ್ನು ಕೆಲವರು ಇದರ ಜಾಗೃತಿಯೇ ಇಲ್ಲವಾಗಿ ಇಲ್ಲಿಯೇ ಸ್ವರ್ಗ ಇಲ್ಲಿಯೇ ನರಕ ಎಂದು ಆನಂದದಲ್ಲಿ ತೇಲಾಡುತ್ತಿದ್ದಾರೆ.
ನಮ್ಮ ಆತ್ಮದಲ್ಲಿ ಸೃಷ್ಟಿಯ ಕ್ರಿಯೇಷನ್ ಎಂದಿನಿಂದ ಆಯಿತೋ ಅಂದಿನಿಂದ ಹಿಡಿದು ಇಲ್ಲಿಯವರೆಗಿನ ಎಲ್ಲ ರೆಕಾರ್ಡ್ ನಮ್ಮ ಆತ್ಮದಲ್ಲಿಯೇ ಇರುತ್ತದೆ. ಆದರೆ ಆತ್ಮ ಈ ಭೂಮಿಯ ಮೇಲೆ ಜನ್ಮ ತೆಳೆದು ಬಂದಾಗ ಅನೇಕ ಆವರಣಗಳು ಆವರಿಸಿಕೊಂಡು ಅದಕ್ಕೆ ಈ ಎಲ್ಲ ಸ್ಮೃತಿಯೂ ಹೋಗಿ ಬಿಡುತ್ತದೆ ಮತ್ತು ಮಾಯೆಯ ಪರದೆಯು ಆವರಿಸಿಕೊಳ್ಳುತ್ತದೆ. ಅದರಲ್ಲಿ ಜ್ಞಾನವೇ ಇರುವುದಿಲ್ಲ. ಜ್ಞಾನ ತಿಳಿದಾಗ ಮಾತ್ರ ಅದು ತನ್ನ ಮೂಲವನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತದೆ. ಆತ್ಮನಲ್ಲಿ ಈಗ ಶಕ್ತಿಯೇ ಇಲ್ಲ. ಆತ್ಮನಲ್ಲಿ ತಾನು ಮೋಕ್ಷವನ್ನು ಪಡೆಯಬೇಕು ಎಂಬ ಸಂಕಲ್ಪ ಬಂದಾಗ ಶಕ್ತಿಯು ಸಹ ಬರುತ್ತದೆ. ಆತ್ಮ ಕರ್ಮ ಬಂಧನಗಳನ್ನು ತೀರಿಸಿಕೊಳ್ಳದ ಹೊರತು ಮುಕ್ತಿ ಸಿಗುವುದಿಲ್ಲ. ಇದಕ್ಕಾಗಿ ಆತ್ಮ ದೇಹ ಮತ್ತು ದೇಹದ ಸಂಬಂಧಗಳನ್ನು ಮರೆತು ಆತ್ಮ ಸ್ವರೂಪದಲ್ಲಿ ಇರುವುದನ್ನು ಕಲಿಯಬೇಕು. ಅಂದರೆ ಭಗವಂತನನ್ನು ಸದಾ ನೆನಪಿಸಿಕೊಳ್ಳುವುದು. ಗೀತೆಯಲ್ಲಿಯೂ ಸಹ ಕೃಷ್ಣನು, ಹೇ ಅರ್ಜುನ, ನೀನು ನನ್ನನ್ನು ಸ್ಮರಿಸಿಕೊ, ನಾನು ಎಲ್ಲ ಬಂಧನಗಳಿಂದ ನಿನ್ನನ್ನು ಮುಕ್ತ ಮಾಡುತ್ತೇನೆ ಎಂದಿದ್ದಾನೆ. ನಮ್ಮ ಕರ್ಮಗಳೆಲ್ಲ ಕಾರಣ ಶರೀರದಲ್ಲಿವೆ. ಇದನ್ನು ಭಸ್ಮ ಮಾಡಲು ಎಂತಹ ಶಕ್ತಿ ಬೇಕು? ಉದಾಹರಣೆಯೆಂದರೆ, ಯಾವುದೇ ಒಂದು ಕಾಯಿಲೆ ನಮಗೆ ಬರಬೇಕೆಂದರೆ ಅದು ಸೂಕ್ಷ್ಮದಿಂದ ಸ್ಥೂಲದಲ್ಲಿ ಬರುತ್ತದೆ. ಅಂದರೆ ನಿರಂತರ ದುಃಖ ಚಿಂತನೆಗಳಿಂದ ಕಾಯಿಲೆಗಳು ಜನ್ಮ ತಳೆಯುತ್ತವೆ. ಸೂಕ್ಷ್ಮದಲ್ಲಿ ಅಂದರೆ ಶೋಕದಿಂದ ರೋಗ ಬರುವಾಗ ಸೂಕ್ಷ್ಮದಲ್ಲಿರುವ ಸೂಕ್ಷ್ಮ ಸೆಲ್ಗಳು ಡಿಸ್ಚಾರ್ಜ್ ಆಗುತ್ತದೆ. ಆಗ ಸ್ಥೂಲದಲ್ಲಿ ಅದರ ಪ್ರಭಾವದಿಂದಾಗಿ ಕಾಯಿಲೆಯು ಕಾಣಿಸಿಕೊಳ್ಳುತ್ತದೆ. ಸ್ಥೂಲದಲ್ಲಿ ಅಂದರೆ ಶರೀರಕ್ಕೆ ಬರುವ ಕಾಯಿಲೆಯನ್ನು ಔಷಧಿಯಿಂದ ಗುಣಪಡಿಸಬಹುದು. ಆದರೆ ಕಾರಣ ಶರೀರದಲ್ಲಿರುವಂತಹ ರೆಕಾರ್ಡಿಂಗ್ಗಳಿಂದ ನಮ್ಮ ಸೂಕ್ಷ್ಮ ಶರೀರ ಡ್ಯಾಮೇಜ್ ಆಗಿ ಸ್ಥೂಲದಲ್ಲಿ ಕಾಯಿಲೆ ಕಾಣಿಸಿಕೊಳ್ಳುತ್ತವೆ. ಈ ರೆಕಾರ್ಡಿಂಗನ್ನು ನಾವು ಅಳಿಸಿ ಹಾಕಲು ಕಾರಣ ಶರೀರವನ್ನು ಚಾರ್ಜ್ ಮಾಡಬೇಕು. ಇದನ್ನು ಚಾರ್ಜ್ ಮಾಡಲು ನಮಗೆ ಡಿವೈನ್ ಲೈಟ್, ಪರಮ ಪ್ರಕಾಶ ಬೇಕಿರುತ್ತದೆ. ಕೆಲವರು ವಾಯುಮಂಡಲದಲ್ಲಿರುವ ಕಾಸ್ಮಿಕ್ ಪವರ್ ಎಲ್ಲವನ್ನು ಹೀಲ್ ಮಾಡುತ್ತದೆ ಎನ್ನುತ್ತಾರೆ. ಆದರೆ ಕಾರಣ ಶರೀರವನ್ನು ಚಾರ್ಜ್ ಮಾಡುವುದು ಅಷ್ಟು ಸುಲಭದ ಮಾತಲ್ಲ. ಇದಕ್ಕಾಗಿ ನಮಗೆ ಪರಮಾತ್ಮ ಪಿತ, ನಮ್ಮ ಮೂಲ ಸೋರ್ಸ್ನಿಂದ ನಮಗೆ ಶಕ್ತಿ ಬರಬೇಕಾಗುತ್ತದೆ. ಆತ್ಮಗಳ ಜನ್ಮವು 5000 ವರ್ಷಗಳ ಹಿಂದೆ ಆಗಿದ್ದರೆ ಅವರು ರಾಮಕೃಷ್ಣರನ್ನು ಧ್ಯಾನಿಸಿ ಡಿವೈನ್ ಲೈಟನ್ನು ಪಡೆಯಬಹುದು. ಆದರೆ ಬಹಳಷ್ಟು ಆತ್ಮರು ಈ ಅವತಾರಗಳು ಆಗುವುದಕ್ಕೂ ಹಿಂದಿನಿಂದ ಇರುವಂತಹ ಆತ್ಮರಾಗಿರುತ್ತಾರೆ. ಅವರು ತಮ್ಮ ತಮ್ಮ ಸೋರ್ಸನ್ನು ತಿಳಿದುಕೊಂಡು ಕಾರಣ ಶರೀರವನ್ನು ಚಾರ್ಜ್ ಮಾಡಿಕೊಳ್ಳಬೇಕು. ಇದರಿಂದ ಕಾರಣ ಶರೀರವು ಚಾರ್ಜ್ ಆದಾಗ ಆಕಾಶ ತತ್ವವು ಚಾರ್ಜ್ ಆಗಿ ಅದರಲ್ಲಿ ರೆಕಾರ್ಡಿಂಗ್ ಆಗಿರುವ ಎಲ್ಲ ರೆಕಾರ್ಡ್ಗಳು ಅಳಿಸಿ ಹೋಗುತ್ತವೆ. ಆಗ ಎಲ್ಲ ಕರ್ಮಗಳು ಅಳಿಸಿ ಹೋಗುತ್ತವೆ. ಆದರೆ ಕೆಲವು ಆತ್ಮಗಳು ಬಹಳ ಪವರ್ಫುಲ್ ಆಗಿದ್ದರೆ ಅವರಲ್ಲಿ ಮಹಾಕಾರಣ ಶರೀರವು ಸಹ ಇರುತ್ತದೆ. ಇದು ಪರಮ ತತ್ವದ ಶರೀರವಾಗಿರುತ್ತದೆ. ಇದಕ್ಕೂ ಪವರ್ಫುಲ್ ಆಗಿರುವ ಆತ್ಮಗಳಾಗಿದ್ದರೆ ಆತ್ಮನಲ್ಲಿ ಪರಮ ಮಹಾಕಾರಣ ಶರೀರವಿರುತ್ತದೆ. ಇದು ಪರಮ ಪ್ರಕಾಶದ ಶರೀರವಾಗಿರುತ್ತದೆ. ಆತ್ಮವು ತನ್ನ ಮೂಲವನ್ನು ತಿಳಿದುಕೊಂಡು ಆ ಪರಮ ಪಿತನನ್ನು ಧ್ಯಾನಿಸಿದಾಗ ಮಾತ್ರ ಮುಕ್ತಿ ಸಿಗುವುದೇ ಹೊರತು ಯಾವ ಗುರುಗಳು ಸಾಧು ಸಂತರು ಮುಕ್ತಿ ನೀಡಲು ಸಾಧ್ಯವೇ ಇಲ್ಲ. ನಮ್ಮ ಕ್ರಿಯೇಟರ್ ಯಾರು ಎಂದು ತಿಳಿದುಕೊಳ್ಳಲು ದೇಹ ಜ್ಞಾನವು ಅತಿ ಅವಶ್ಯಕ. ಶಾಂತಿಗಾಗಿ ಅಥವಾ ಉತ್ತಮ ಭವಿಷ್ಯಕ್ಕಾಗಿ ನಾವು ಯಾವುದೇ ಪೂಜೆ ಪುನಸ್ಕಾರಗಳನ್ನು ಮಾಡಿದರೂ ಸಹ ಅದು ನಮಗೆ ಲಭಿಸುವುದಿಲ್ಲ. ಕಾರಣ ನಮ್ಮ ಕರ್ಮಗಳು ಸರಿಯಾಗಿರಬೇಕು ಮತ್ತು ನಮ್ಮ ಕರ್ಮಗಳನ್ನು ನಾವೇ ಪರಮ ಪಿತನನ್ನು ಧ್ಯಾನಿಸಿ ಡಿವೈನ್ ಲೈಟನ್ನು ಪಡೆದು ಅದರ ಮೂಲಕ ಕರ್ಮಗಳನ್ನು ಅಳಿಸಲು ಸಾಧ್ಯವಿದೆ. ಜ್ಞಾನ ಒಂದೇ ಎಲ್ಲದಕ್ಕೂ ಆಧಾರವಾಗಿದೆ. ಪುನಃ ನಾವು ಜನ್ಮ
ಪಡೆಯಬಾರದು ಎಂದುಕೊಂಡಿದ್ದರೆ ನಾವು ಜ್ಞಾನದಲ್ಲಿ ಬರಬೇಕು. ಪರಮಾತ್ಮನನ್ನು ನಾವು ಆತ್ಮಸ್ವರೂಪದಲ್ಲಿಟ್ಟುಕೊಂಡು ಧ್ಯಾನಿಸುತ್ತಿದ್ದರೆ ಆತ್ಮಶಕ್ತಿಯು ಹೆಚ್ಚಾಗುತ್ತಾ ಹೋಗಿ ನಾವು ಜನನ ಮರಣ ಚಕ್ರದಿಂದ ಪಾರಾಗಬಲ್ಲೆವು. ಇದರಿಂದ ನಮ್ಮ ಕಾರಣ ಶರೀರ ಚಾರ್ಜ್ ಆಗಿ ಈಗ ಆತ್ಮವು ಇನ್ನೊಂದು ಪ್ರಯಾಣಕ್ಕೆ ಮುಂದಾಗುತ್ತದೆ. ಅಂದರೆ ಆತ್ಮವು ಸೂಕ್ಷ್ಮದಿಂದ ಕಾರಣ ಜಗತ್ತು, ಕಾರಣ ಜಗತ್ತಿನಿಂದ ಮೇಲಿನ ಡಿವೈನ್ ಲೈಟ್ ಆದ ಮಹಾಕಾರಣ ಜಗತ್ತಿಗೆ ಪ್ರಯಾಣ ಬೆಳೆಸುತ್ತದೆ. ಈ ಆತ್ಮನ ಪ್ರಯಾಣ ಅನಂತ ಕಾಲದಿಂದಲೂ ನಡೆದು ಬರುತ್ತಲೇ ಇದೆ ಮತ್ತು ಮುಂದೆ ನಡೆಯುತ್ತಲೇ ಇರುತ್ತದೆ. ಮುಂದಿನ ಅಧ್ಯಾಯದಲ್ಲಿ ನಾವು ಟೈಮ್ ಸ್ಪೀಡನ್ನು ತಿಳಿದುಕೊಂಡಾಗ ಈ ಆತ್ಮದ ಪ್ರಯಾಣ ನಮಗೆ ಅರ್ಥವಾಗುತ್ತದೆ. ಮೇಲಿನ ಆಯಾಮಗಳ ಸಮಯ, ಅಲ್ಲಿಯ ಜೀವನ ಬಹಳ ರೋಚಕ ಮತ್ತು ಅದ್ಭುತವಾದ ವಿಷಯವಿದು. ಇಲ್ಲಿಯವರೆಗೆ ನಮ್ಮ ಜ್ಞಾನವು ಬೇಸಿಕ್ ಲೆವೆಲ್ನಲ್ಲಿತ್ತು. ಮುಂದಿನ ಅಧ್ಯಾಯಗಳಲ್ಲಿ ಇದು ಸೂಕ್ಷ್ಮದಿಂದ ಅತಿ ಸೂಕ್ಷ್ಮಕ್ಕೆ ಸಾಗುತ್ತಾ ಹೋಗುತ್ತದೆ. ಮುಂದಿನ ಅಧ್ಯಾಯದಲ್ಲಿ ಇದನ್ನು ನಾವು ವಿಸ್ತಾರವಾಗಿ ತಿಳಿಯೋಣ. ಪರಂ ಶಾಂತಿ. ಮಿಲ್ ಜಾಯೇಗಿ ದೇಹದ ಕಿ ಪರ.